ವ್ಯಕ್ತಿತ್ವವನ್ನ ಬಿಡ್ಲಿಲ್ಲ. ಯಾರಿಗೆ ಏನು ಮುಚ್ಚಿಸಬೇಕಿತ್ತಲ್ಲಿ, ಯಾರಿಗೆ ಏನು ಅವಾಯ್ಡ್ ಮಾಡಿ ಇಡಬೇಕಿತ್ತಲ್ಲಿ, ಸಾರ್ವಜನಿಕ ಹೋಗಬಾರ್ದಿತ್ತ. ಸೊ ಅದಕ್ಕೆ ಅದು ಜಿಲ್ಲಾ ಆಡಳಿತದ ಸಂಪೂರ್ಣ ವೈಫಲ್ಯವು ಕೂಡ ಇವಾಗ ಇದೆ ಅಂತಕ್ಕಂಥದ್ದು. ಮತ್ತೆ 2013 ಇವತ್ತುವರೆಗೂ ಕೂಡ ನಾನು ಮಾಹಿತಿ ಹಾಕಿದ್ರೆ ಡಿಸಿ ಹಾಕಿದ್ರೆ ಆಲ್ರೆಡಿ ಒಂದು 4-5 ಡಿಸಿ ಹಾಕಿದರೆ ಈ ಐಆರ್ಬಿ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅವ್ರನ್ನ, ಅರೆಸ್ಟ್ ಆಗ್ಬೇಕಿತ್ತಲ್ಲ. ಅದಕ್ಕೋಸ್ಕರ ಈ ಅಧಿಕಾರಿಗಳು ರಾಜಕಾರಣಿಗಳು ಸಮೇತ ಐಆರ್ಬಿ ಕಂಪನಿಯ ಜೊತೆ ಶಾಮೀಲಾಗಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ನಾನು ಆರೋಪ ಮಾಡತಕ್ಕಂಥದ್ದು. ಇವತ್ತುವರೆಗೂ ಕೂಡ ಎನ್ಎಚ್ಎ ಅಧಿಕಾರಿಗಳಾಗಲಿ ಐಆರ್ಬಿದ ಅಧಿಕಾರಿಗಳಾಗಲಿ ಇವರ ಮನೆಗೆ ಹೋಗಲಿಲ್ಲ. ಅಂಕೋಲ ಸಿಪಿಐ ಇದು ಅವರು ಕಂಪ್ಲೇಂಟ್ ತಗೊಂಡು ಅದನ್ನ ಜೊತೆ ಒಂದು ಮಾತು ಅಂದ್ರೆ ಅವರು ಸ್ವಾಮೀಜಿ ಯಾರು ಕಂಪ್ಲೇಂಟ್ ಕೊಟ್ಟರು ತೆಗೆದಿಡ ಕೇಳಿದ್ದಾರೆ.